ಆನೇಕಲ್ ತಾಲೂಕಿನ ಅಲಯನ್ಸ್ ಕಾಲೇಜು ವಿದ್ಯಾರ್ಥಿ ಹರ್ಷಿತ್ ಶವ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಈಗ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ ಹರ್ಷಿತ್ ಬಳಸ್ತಾ ಇದ್ದ ಲ್ಯಾಪ್ಟಾಪ್ ಅನ್ನು ವಶಕ್ಕೆ ಪಡೆದ ಪೊಲೀಸರು ಪ್ರಾಥಮಿಕ ತನಿಖೆಯನ್ನು ನಡೆಸಿದಾಗ ಪಬ್ಜಿ ಮೂಲಕ ಕೇರಳ ಮೂಲದ ಯುವತಿ ಜೊತೆ ಈ ಹರ್ಷಿತ್ ಪ್ರೀತಿಯಲ್ಲಿದ್ದ ಸಾಯೋದಕ್ಕೂ ಮುಂಚೆ ವಿಡಿಯೋ ಕಾಲ್ ಮಾತಾಡಿದ್ದಾನೆ ಸದ್ಯ ಯುವತಿ ಮುಂಬೈನಲ್ಲಿ ನೆಲೆಸಿದ್ದು ಹರ್ಷಿತ್ ಸಾವಿನ ಬಗ್ಗೆ ನೂರೆಂಟು ಅನುಮಾನ ಮುಂದುವರಿತಾ ಇದೆ ಪೊಲೀಸರು ತನಿಖೆಯನ್ನು ಕೂಡ ಮುಂದುವರೆಸಿದ್ದಾರೆ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಯುವಕನ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ਬਟ ਉਹਨਾਂ ਨੇ ਬਹੁਤ ਡੇਰਾਈ ਕੀਤੀ ਈਵਨ ਐਫ ਆਈ ਆਰ ਵੀ 23 ਥਰਡ